ಕೇಂದ್ರ ಸಚಿವ ಹೆಚ್ ಡಿಕೆಗೆ ಅಧಿಕಾರಿಗಳು ಶಾಕ್ ಕೊಟ್ರ. ನಂಜನಗೂಡು ಪ್ರವಾಸಿ ಮಂದಿರಕ್ಕೆ ಬೀಗ ಹಾಕಲಾಗಿದೆ. ಹೆಚ್ ಡಿಕೆ ಹೋದ್ರು ಬಾಗಿಲು ತೆಗೆದಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ನಂಜನಗೂಡು ಪ್ರವಾಸಿ ಮಂದಿರಕ್ಕೆ ಅಧಿಕಾರಿಗಳು ಬೀಗ ಹಾಕಿದ್ರು ನಾನು ಹೋದಂತಹ ಸಂದರ್ಭದಲ್ಲಿ ಎನ್ನುವಂತಹ ಆರೋಪಗಳು ಈಗ ಕೇಳಿ ಬರ್ತಾರೆ. ನಂಜನಗೂಡು ಪ್ರವಾಸದಲ್ಲಿರುವ ಹೆಚ್ ಡಿಕೆ ದೇವರ ದರ್ಶನವನ್ನ ಮುಗಿಸಿದ ಬಳಿಕ ಪ್ರವಾಸಿ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಸುಮಾರು 10 ನಿಮಿಷಗಳ ಕಾಲ ವೈಟ್ ಮಾಡಿದ್ದಾರೆ. 10 ನಿಮಿಷಗಳು ಕೂಡ ವೈಟ್ ಮಾಡಿದ್ರು ಹೆಚ್ ಡಿಕೆ ಅವರಿಗೆ ಬಾಗಿಲನ್ನ ತೆಗೆದಿಲ್ಲ. ಇದು ಅಚಾನಕ್ ಆಗಿರುವಂತಹ ಘಟನೆಯ ಅಥವಾ ಅಧಿಕಾರಿಗಳು ಬೇಕಂತಲೇ ನಿರ್ಲಕ್ಷ್ಯ ಮಾಡಿರುವಂತದ್ದ ಗೊತ್ತಿಲ್ಲ. ಬಟ್ ಈಗ ಸುಮಾರು 10 ನಿಮಿಷಗಳ ಕಾಲ ಕಾದು ಅಲ್ಲಿಂದ ವಾಪಸ್ ಆಗಿದ್ದಾರೆ. 10 ನಿಮಿಷ ಕಾದ್ರು ಬಾಗಿಲು ತೆಗೆಯದ ಆರೋಪ ಕೇಳಿ ಬಂದಿದೆ. ಅಧಿಕಾರಿಗಳಿಗೂ ಗೊತ್ತಿದ್ರು ಬಾಗಿಲು ತೆರೆಯಲಿಲ್ವಂತೆ. ಅಧಿಕಾರಿಗಳ ಬಗ್ಗೆ ಹೆಚ್ ಡಿಕೆ ಸಾರಾ ಮಹೇಶ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವರು ಭೇಟಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಹಿಂದಿನ ದಿನಾನೇ ನೋಟಿಸ್ ಹೋಗಿರುತ್ತೆ ಇಂತ ಅಧಿಕಾರಿಗಳು ಬರ್ತಾರೆ ಸೊ ರೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ. ಬಟ್ ಈಗ ನಂಜನಗೂಡಿನಲ್ಲಿ ದೇವಾಲಯದ ದರ್ಶನವನ್ನ ಮುಗಿಸಿದ ಬಳಿಕ ಸೊ ಪ್ರವಾಸಿ ಮಂದಿರಕ್ಕೆ ಹೋಗಿದ್ದಾರೆ ಒಂದ್ ರೀತಿ ರೆಸ್ಟ್ ಮಾಡೋಣ ಅಂತ ಹೇಳಿ. ಬಟ್ ಅಲ್ಲಿ ಬಾಗ್ಲು ತೆಗ್ದಿಲ್ಲ. ಬಗ್ಗೆ ಮತ್ತಿಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗ ಕೇಂದ್ರ ಸಚಿವರು ಭೇಟಿ ಕೊಡ್ತಾರೆ ಅಂತ ಹೇಳಿದ್ರೆ ಹಿಂದಿನ ದಿನಾನೇ ಅಧಿಕಾರಿಗಳಿಗೆ ನೋಟಿಸ್ ಹೋಗಿರುತ್ತೆ ಅಥವಾ ಗೊತ್ತಿರುತ್ತೆ ಈ ಅಧಿಕಾರಿಗಳು ಭೇಟಿ ಕೊಡ್ತಾರೆ ಪ್ರವಾಸಿ ಮಂದಿರಕ್ಕೆ ಅಂತ ಹೇಳಿ. ಇದು ಅಚಾನಕ್ ಆಗಿ ಆಗಿರುವಂತಹ ಘಟನೆಯ ಅಥವಾ ಗೊತ್ತಿದ್ರು ಕೂಡ ಬೇಕಂತಲೇ ನಿರ್ಲಕ್ಷ್ಯ ಮಾಡಿರೋದ? ಚೈತ್ರ, ಏನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಇಂದು ಬೆಳಿಗ್ಗೆ ನಂಜನಗೂಡಿಗೆ ತೆರಳು ನಂಜುಂಡೇಶ್ವರನ ದರ್ಶನವನ್ನು ಪಡೆದ್ರು. ನಂತರ ವಿಶ್ರಾಂತಿಗಾಗಿ ನಂಜನಗೂಡಿನಲ್ಲಿರುವ ಐಬಿಗೆ ಹೋಗಿದ್ದಾರೆ. ಈ ಸಮಯದಲ್ಲಿ ಅಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನೋ ಸರ್ಕಾರಿ ಅತಿಥಿ ಉದ್ಯೋಗಗಳು ಬಾಗಿಲು ತೆಗೆದಿಲ್ಲ. ಸುಮಾರು 10 ನಿಮಿಷಗಳ ಕಾಲ ಕಾದಂತಹ ಕುಮಾರಸ್ವಾಮಿ ಅವರು ಪಕ್ಕದ ವಿಶ್ರಾಂತಿ ಗೃಹ ಕೂಡ ತಮ್ಮ ಏನೋ ಆಪ್ತರನ್ನ ಕಳಿಸಿ ಅಲ್ಲಾದ್ರೂ ಓಪನ್ ಆಗಿದೆಯಾ ನೋಡಿ ಅನ್ನುವಂತ ಮಾತುಗಳನ್ನ ಸಹ ಹೇಳಿ ಕಳಿಸ್ತಾರೆ. ಆದ್ರೆ ಅಲ್ಲೂ ಸಹ ಬೀಗವನ್ನ ತೆಗೆದಿರ್ಲಿಲ್ಲ. ಹಾಗಾಗಿ ಅಂದ್ರೆ 10 ನಿಮಿಷ ಕಾದ್ರೂ ಕೂಡ ಒಬ್ಬ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬಾರದ ಕಾರಣ ಅವರು ಅಲ್ಲಿಂದ ತೆರಳಿದ್ದಾರೆ. ಇದು ಮೇಲ್ನೋಟಕ್ಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಾ ಇರುವಂತದ್ದು ಚೈತ್ರ. ಈಗ ಅಧಿಕಾರಿಗಳು ಬಂದ್ರು 10 ನಿಮಿಷಗಳು ಕಾದ್ರು, ಬಟ್ ಆದ್ಮೇಲಾದ್ರೂ ಬಾಗ್ಲು ತೆಗಿಬಹುದಿತ್ತಲ್ಲ, ಸೊ ಅಲ್ಲಿ ಯಾರು ಕೂಡ ನಿರ್ವಹಣೆ ಮಾಡ್ತಾ ಇರ್ಲಿಲ್ವಾ ಹಾಗಿದ್ರೆ ಆ ಪ್ರವಾಸಿ ಮಂದಿರವನ್ನ? ಚೈತ್ರ, ಯಾರೋ ಒಬ್ಬ ಜನಪ್ರತಿನಿಧಿ ಆಗಿರ್ಬೋದು, ಅವರು ಬರುವ ಮುಂಚೆನೇ ಅವರ ಟಿಟಿ ಎಲ್ಲಾ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯಿಂದ ಪ್ರತಿಯೊಂದು ಇಲಾಖೆಗೂ ಹೋಗಿರುತ್ತೆ. ಆದ್ರೆ ಯಾಕೆ ಕುಮಾರಸ್ವಾಮಿ ಅವರು ಬರ್ತಾರೆ ಅಂತ ಗೊತ್ತಿದ್ರು ಕೂಡ ನಂಜನಗೂಡಿನ ಸರ್ಕಾರಿಯಾಗಿ ತೆಗೆದಿರ್ಲಿಲ್ಲ ಅನ್ನುವಂಥದ್ದು ಈಗಿರುವ ಹೆಚ್ಚು ಪ್ರಶ್ನೆ. ಒಂದು ವೇಳೆ ಅಧಿಕಾರಿಗಳಿಗೆ ಗೊತ್ತಿರ್ಲಿಲ್ವಾ ಅಥವಾ ಬಸಿದ್ದು ನಿರ್ಲಕ್ಷ್ಯ ಮಾಡಿದ್ದಾರ ಅನ್ನುವಂಥದ್ದು, ಯಾಕಂದ್ರೆ ಪ್ರತಿದಿನವೂ ಕೂಡ ಸರ್ಕಾರಿ ಅತಿಥಿಗಳು ಓಪನ್ ಆಗಿರ್ಬೇಕು. ಬಟ್ ಇವತ್ತು ಯಾಕೆ ಹೀಗಾಗಿದೆ ಅನ್ನುವಂಥದ್ದನ್ನ ಸದ್ಯಕ್ಕೆ ಅಧಿಕಾರಿಗಳೇ ಉತ್ತರ ಕೊಡಬೇಕಾಗಿದೆ ಚೈತ್ರ. ಅಂದ್ರೆ ಪ್ರವಾಸಿ ಮಂದಿರ ದಿನ ಓಪನ್ ಆಗಿರ್ತಿತ್ತ, ಬಟ್ ಇವತ್ತು ಮಾತ್ರ ಕ್ಲೋಸ್ ಆಗಿತ್ತ? ಚೈತ್ರ, ಜನಪ್ರತಿನಿಧಿಗಳು ಬರುವ ಅಂದ್ರೆ ಬರುವ ಮುಂಚೆನೇ ಅವ್ರಿಗೆ ವಿಷಯ ತಿಳಿಸಿದೆ, ಯಾವಾಗ ಪ್ರತಿದಿನ ಓಪನ್ ಮಾಡಿರ್ತಾರೆ. ಆದ್ರೆ ಹೆಚ್ಚಿನದಾಗಿ ಪ್ರತಿದಿನವೂ ಅತಿಥಿಗಳು ಓಪನ್ ಆಗಿದೆ, ಯಾಕಂದ್ರೆ ಯಾರೂ ಒಬ್ಬರಲ್ಲ ಒಬ್ರು ಜನಪ್ರತಿನಿಧಿಗಳು ಭೇಟಿ ಕೊಡುವ ಸಾಧ್ಯತೆ ಇದೆಯಾಗತ್ತೆ. ಹಾಗಾಗಿ ಸರ್ಕಾರಿ ಅತಿಥಿ ಗೃಹಗಳು ಇರುವಂತದ್ದೇ ಜನಪ್ರತಿನಿಧಿಗಳು ಅಧಿಕಾರಿಗಳು ಭೇಟಿ ನೀಡಲಿಕ್ಕೆ ಅಲ್ಲಿ ವಿಶ್ರಾಂತಿ ಪಡಲಿಕ್ಕೆ ಅಂತ. ಆದ್ರೆ ಯಾಕೆ ನಂಜನಗೂಡಿನ ಅಧಿಕಾರಿಗಳು ಈ ರೀತಿಯ ನಿರ್ಲಕ್ಷ್ಯವನ್ನ ವಹಿಸಿದ್ರು, ಅದು ಎಚ್ ಡಿ ಕುಮಾರಸ್ವಾಮಿ ಅವರ ವಿಷಯದಲ್ಲಿ ಯಾಕೆ ಈ ರೀತಿ ಮಾಡಿದ್ರು ಅನ್ನುವಂಥದ್ದು ಈ ವಿಷಯನ ಅಧಿಕಾರಿಗಳು ತಿಳಿಸಬೇಕು ಚೈತ್ರ. ಓಕೆ, ಧನ್ಯವಾದಗಳು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಶಿರೂರಲ್ಲಿ 13ನೇ ದಿನವೂ ಮುಂದುವರೆದಿದೆ ಶೋಧ ಕಾರ್ಯ. ಡ್ರೈವರ್ ಸೇರಿ ನಾಪತ್ತೆಯಾದಂತಹ 3ರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ. ಮಣ್ಣಿನ ಅಡಿಯೂ ಇಲ್ಲ, ನದಿಯೊಳಗೂ ಸಿಗ್ತಾ ಇಲ್ಲ. ಹಾಗಿದ್ರೆ ಎಲ್ಲಿ ಕಣ್ಮರೆ ಆಗಿದ್ದಾರೆ ಅನ್ನುವಂತಹ ಒಂದ್ ರೀತಿ ಆಘಾತ ಆಗ್ಬಿಟ್ಟಿದೆ, ಟೆನ್ಷನ್ ಆಗಿದೆ. ಸೊ 13ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು, ಆದ್ರೂ ಕೂಡ ಲಾರಿಯೂ ಸಿಗ್ತಾ ಇಲ್ಲ, ಲಾರಿ ಒಳಗಿದ್ದಂತಹ ಅರ್ಜುನ್ ಕೂಡ ಸಿಗ್ತಾ ಇಲ್ಲ, ಇವರ ಜೊತೆಗೆ ಇನ್ನುಳಿದಂತಹ ಮೃತದೇಹಗಳು ಕೂಡ ಸಿಗ್ತಾ ಇಲ್ಲ. ಸೇನೆ ಮುಳುಗು ತಜ್ಞರ ಪ್ರಯತ್ನ ಹಾಗಿದ್ರೆ ವಿಫಲವಾಗ್ತಾ ಇದೆಯಾ? ಸತತ 13ನೇ ದಿನಕ್ಕೆ ಕಾಲಿಟ್ಟರು ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಎಲ್ಲಿ ಹೋಗಿದೆ ಅಥವಾ ಯಾವುದರ ಅಡಿ ಸಿಕ್ ಹಾಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಶೋಧ ಕಾರ್ಯವನ್ನ ನಿಲ್ಲಿಸುತ್ತಾ ಜಿಲ್ಲಾಡಳಿತ, ಯಾಕಂದ್ರೆ ಸತತ 13ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು, 13 ದಿನಗಳಿಂದ
ಎನ್ಡಿಆರ್ಎಫ್ ಸಿಬ್ಬಂದಿ, ಎಸ್ಡಿಆರ್ಎಫ್ ಸಿಬ್ಬಂದಿ, ಮುಳುಗು ತಜ್ಞ ಟೀಮ್ ಎಲ್ಲರೂ ಕೂಡ ಸತತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆ ಲಾರಿ ಹಾಗೆ, ಆ ಲಾರಿ ಒಳಗಿದ್ದಂತಹ ಅರ್ಜುನ್ ಹಾಗೆ, ಇನ್ನುಳಿದ ಮೂವರ ಮೃತದೇಹವನ್ನ ಪತ್ತೆ ಮಾಡೋದಕ್ಕೆ. ಬಟ್ 13 ದಿನಗಳು ಆದರೂ ಕೂಡ ಯಾವುದೇ ಪ್ರತಿಫಲ ಸಿಗ್ತಾ ಇಲ್ಲ. ಯಾರೂ ಪತ್ತೆ ಆಗದೇ ಇದ್ರೆ ಸರ್ಕಾರಕ್ಕೆ ಡಿಸಿ ಕಡೆಯಿಂದ ವರದಿ ಮಾಡಿ ಶೋಧ ಕಾರ್ಯ ಅಂತ್ಯ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇವತ್ತು ಫೈನಲ್ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಈಶ್ವರ್ ಮಲ್ಪೆ ಟೀಮ್ ಕೂಡ ಆ ನದಿಯಲ್ಲಿ ಮುಳುಗಿ ಶೋಧವನ್ನ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಬಟ್ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಇನ್ನು ಶಿರೂರಿಗೆ ಆಗಮಿಸಿದ ಕೇರಳ ಫಾರೆಸ್ಟ್ ಮಿನಿಸ್ಟರ್ ಎಕೆ ಶಶಿಧರನ್, ಕೇರಳದ ಅರಣ್ಯ ಸಚಿವರು ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಕಾಸರಗೋಡು ಶಾಸಕ ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಸೇನಾ ಅಧಿಕಾರಿಯೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಇವತ್ತಿನ ಕಾರ್ಯಾಚರಣೆಗೆ ನೀರು ಕಡಿಮೆ ಆಗಿರೋದ್ರಿಂದ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಪ್ರತಿಯೊಬ್ಬರು ಕೂಡ ಆ ಸ್ಥಳದಲ್ಲಿ ಮೊಕ್ಕಾಂ ಹೂಡಿರುವಂತದ್ದು. ನಿನ್ನೆಯಿಂದಲೂ ಕೂಡ ಈಶ್ವರ್ ಮಲ್ಪೆ ಟೀಮ್ ಈಗ ನದಿಗೆ ಇಳಿದು ಶೋಧ ಮಾಡುವಂತಹ ಪ್ರಯತ್ನಕ್ಕೆ ಇಳಿದಿದೆ. ಬಟ್ ಆದರೂ ಕೂಡ ಎಲ್ಲೂ ಲಾರಿ ಅಥವಾ ಮೃತದೇಹಗಳು ಪತ್ತೆ ಆಗುವಂತಹ ಚಾನ್ಸಸ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಬಟ್ ಇವತ್ತು ಫೈನಲಿ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಸಂಜೆ ಒಳಗೆ ಗೊತ್ತಾಗುತ್ತೆ, ಅಥವಾ ಇವತ್ತಿಗೆ ಅಂತ್ಯವನ್ನ ಮಾಡಿಬಿಡ್ತಾರಾ ಶೋಧ ಕಾರ್ಯವನ್ನ. ಸೊ ಜಿಲ್ಲಾಡಳಿತಕ್ಕೆ ರಿಪೋರ್ಟ್ ಅನ್ನ ಕೊಟ್ಟು ಈಗ ಜಿಲ್ಲಾಡಳಿತ ಏನ್ ಹೇಳುತ್ತೆ. ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗ ಸತತ 13ನೇ ದಿನಕ್ಕೆ ಕಾಲಿಟ್ಟರು ಕೂಡ ಯಾವುದೇ ಸುಳಿವು ಪತ್ತೆ ಆಗ್ತಾ ಇಲ್ಲ. ಹಾಗಿದ್ರೆ ಜಿಲ್ಲಾಡಳಿತದ ಮುಂದಿನ ನಡೆ ಏನು? ಇವತ್ತೇ ಶೋಧ ಕಾರ್ಯ ಅಂತ್ಯ ಮಾಡ್ತಾರಾ ಅಥವಾ ಏನಾದರೂ ಸುಳಿವು ಸಿಗ್ತಾ ಇದೆಯಾ ಸದ್ಯಕ್ಕೆ? ಹೌದು ಚೈತ್ರ, ಏನು ಶಿವಮೊಗ್ಗ ಅಂದರೆ ಏನು ಶಿರೂರಿನ ಗುಡ್ಡ ಭಾಗದಲ್ಲಿ 13ನೇ ದಿನ ಈಗ ಕಾರ್ಯಾಚರಣೆ ನಡೀತಾ ಇದೆ. ನಾವೀಗ 13ನೇ ದಿನದ ಕಾರ್ಯಾಚರಣೆಯಲ್ಲಿ ನೋಡ್ತಾ ಇರ್ಬೋದು ನೀವು, ಏನು ಶಿರೂರು ಗುಡ್ಡ ಭಾಗದಲ್ಲಿದ್ದೇವೆ. ಇಲ್ಲಿಯೂ ಕೂಡ ಈಗ ಸದ್ಯ ಕಾರ್ಯಾಚರಣೆ ಇವತ್ತಿಗೂ ಕೂಡ ಮುಂದುವರೆದಿದೆ. ಈಗ ಸದ್ಯ ಮುಳುಗು ತಜ್ಞರಾಗಿರ್ಬೋದು, ಹಾಗೆ ಏನು ನೇವಿಯ ಒಂದಿಷ್ಟು ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಒಂದಿಷ್ಟು ಆರ್ಮಿಯ ತಂಡದವರು, ಜೊತೆಗೆ NDRF ಹಾಗೆ SDRF ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಆದರೆ ಇದುವರೆಗೂ ಕೂಡ ಯಾವುದೇ ಸುಳಿವು ಸಿಕ್ಕಿಲ್ಲ. ಸದ್ಯ ಈಗ ನೀರು ಕಡಿಮೆ ಆಗಿರೋದ್ರಿಂದ ಒಂದು ಆಶಾಭಾವನೆ ಹುಡ್ತಾ ಇದೆ. ಯಾಕಂದ್ರೆ ಏನು ಗಂಗಾವಳಿ ನದಿ ಇದೆ, ಆ ಗಂಗಾವಳಿ ನದಿಗೆ ಒಳಹರಿವು ನೀರು ಬರ್ತಾ ಇದೆ. ಆ ನೀರಿನ ಮಟ್ಟ ಈಗ ಕಡಿಮೆ ಆಗಿದೆ, 5 ಅಡಿ ಹೆಚ್ಚು ನೀರು ಕಡಿಮೆ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಇವತ್ತು ಸಿಗ್ಬೋದು ಅನ್ನೋ ಒಂದು ಆಶಾಭಾವನೆ ಇದೆ. ಏನು ಈ ಮಣ್ಣು ಕುಸ್ತಿದೆ, ಆ ಮಣ್ಣು ಕುಸ್ತಿರುವಂತಹ ಸ್ಥಳದಿಂದ ಒಂದಿಷ್ಟು ಜಾಗದ ಮುಂದೆ ಹೋದ್ರೆ ಒಂದಿಷ್ಟು ಮಣ್ಣಿನ ಗುಡ್ಡೆಗಳು ಏನು ಕಾಣಿಸ್ತಾ ಇದಾವೆ, ಆ ಗುಡ್ಡೆಗಳಲ್ಲಿ ಇರ್ಬೋದು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಹಾಗಾಗಿ ಅಲ್ಲೂ ಕೂಡ ನಿನ್ನೆಯಿಂದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಕೂಡ ತನಿಖೆ ನಡೆಸ್ತಾ ಇದ್ರು. ಅದು ಕಾರ್ಯಾಚರಣೆಯಲ್ಲಿ ಯಾವುದು ಕೂಡ ಭಾಗಿ ಸಿಕ್ಕಿರಲಿಲ್ಲ. ಇವತ್ತು ಏನು ಆ ಭಾಗದಲ್ಲಿ ಒಂದು ಆಲದ ಮರದ ದಿಮ್ಮೆ ಏನಿದೆ ಅದು ತಲೆ ಕೆಳಗಾಗಿ ಬಿದ್ದಿರೋದ್ರಿಂದ ಒಂದಿಷ್ಟು ಅಡಚಣೆ ಉಂಟಾಗಿತ್ತು. ಹಾಗಾಗಿ ಅಲ್ಲಿಯೂ ಕೂಡ ಕಾರ್ಯಾಚರಣೆ ಮಾಡೋದಾಗಿ ಇವತ್ತು ಈಶ್ವರ್ ಮಲ್ಪೆ ಅವರು ತಿಳಿಸಿದ್ದಾರೆ. ಯಾಕಂದ್ರೆ ಆ ಮರದ ದಿಮ್ಮೆಯನ್ನು ಹೊರತೆಗೆದು ಆ ನಂತರ ಅಲ್ಲಿ ಹುಡುಕುವ ಕೆಲಸ ಕೂಡ ಆಗಬೇಕಾಗಿದೆ. ಯಾಕಂದ್ರೆ ಅದಕ್ಕೆ ಒಂದಿಷ್ಟು ಕರೆಂಟಿನ ಏನು ವೈರ್ಗಳಿದೆ ಅದು ಸುತ್ತಕೊಂಡಿರೋದ್ರಿಂದ ಯಾವುದೇ ರೀತಿಯ ಕೆಲಸಗಳನ್ನ ಮಾಡೋಕೆ ಆಗ್ತಿರಲಿಲ್ಲ. ಹಾಗಾಗಿ ಅದನ್ನು ತೆಗೆದು ಮುಂದಿನ ಕೆಲಸವನ್ನು ಮಾಡಬೇಕಾಗಿದೆ. ಅದರ ಜೊತೆ ಒಂದಿಷ್ಟು ಅಲ್ಲಿ ಏನು ಹೋಟೆಲ್ ಇತ್ತು, ಆ ಹೋಟೆಲ್ನ ಮೇಲ್ಭಾಗದ ಶೀಟ್ ಏನಿತ್ತು ಅದು ಕೂಡ ಅಲ್ಲಿ ಸಿಗ್ತಾ ಇರೋದ್ರಿಂದ ಮೆಟಲ್ ಡಿಟೆಕ್ಟರ್ಲಿ ಅದು ಕಾಣಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಏನು ನೇವಿಯ ತಂಡ ಏನಿದೆ ಅದು ಮೆಟಲ್ನ ಹುಡುಕುವಂತ ಕೆಲಸ ಕೂಡ ಮಾಡ್ತಾ ಇದೆ. ಒಂದು ಏನು ಒಂದು ದೋಣಿಯಲ್ಲಿ ನೀರಿನೊಳಗೆ ಹೋಗಿ ಮೆಟಲ್ನ ಹುಡುಕೊಂಡು ಲ್ಯಾಪ್ಟಾಪ್ ಅನ್ನು ಹಿಡ್ಕೊಂಡು ಅಲ್ಲಿಗೆ ಹುಡುಕುವಂತ ಕೆಲಸ ಕೂಡ ಮಾಡ್ತಾ ಇದೆ. ಸದ್ಯ ಈಗ ಕೇರಳದ ಮಂತ್ರಿಗಳಾಗಿರುವಂತಹ ಎಲ್ಲರೂ ಕೂಡ ಒಂದು ಸ್ಥಳದಲ್ಲಿ ಮುಖ ಮುಡಿದರೆ, ಜೊತೆಗೆ ಏನು ಉತ್ತರ ಕನ್ನಡ DC ಅವರು ಕೂಡ ಈ ಸ್ಥಳದಲ್ಲಿ ಮುಖ ಮುಡಿದರೆ. ಈಗ ಸ್ಥಿತಿಗತಿಗಳನ್ನು ನೋಡ್ತಾ ಹೋದ್ರೆ ಇವತ್ತಿಗೂ ಕೂಡ ಏನು ಸಿಕ್ಕಿಲ್ಲ ಅನ್ನೋದೊಂದು ಮಾತೇನಿದೆ, ಅದು 13ನೇ ದಿನ ಸಿಕ್ಕಿಲ್ಲ ಆದರೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ನಿನ್ನೆ ಮಾತಾಡಿದಂಥ SP ಹಾಗೆ DC ಅವರು ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಏನು ಕಾರ್ಯಾಚರಣೆಯನ್ನು ನಿಲ್ಲಿಸುವ ಬಗ್ಗೆ ಕೂಡ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಂದರೆ ಇದುವರೆಗೂ ಕೂಡ ಸಿಗದೇ ಇರೋ ಕಾರಣ ಇನ್ನೂ ಕೂಡ ನೀರಿನ ರಭಸ ಹೆಚ್ಚಾಗಿತ್ತು, ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದರು. ಹಾಗೆ ಈಶ್ವರ್ ಮಲ್ಪೆ ಅವರು ಕೂಡ ಇದನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಸಿಕ್ಕಿರುವಂಥ ವಸ್ತುಗಳೇನಿದೆ ಅಲ್ಲಿ ಮಣ್ಣಿನ ಒಳಗಡೆ ಹೋಗಿರೋದ್ರಿಂದ, 10 ಅಡಿಗೆ ಒಳಗೆ ಹೋಗಿರೋದ್ರಿಂದ ಕಾರ್ಯಾಚರಣೆಯಲ್ಲಿ ಆಗ್ತಾ ಇಲ್ಲ. ಅಲ್ಲಿ
ಅಲ್ಲಿ ಏನು ಯಾವುದೇ ಯಂತ್ರಗಳನ್ನು ಕೂಡ ತೆಗೆದುಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಏನ್ ಮಾತುಗಳನ್ನ ಆಡ್ತಾ ಇದ್ರು. ಇದು ಒಂದು ರೀತಿಯಲ್ಲಿ ಈಗ ಹೈ ಟೆಕ್ನಾಲಜಿಯನ್ನ ಬಳಸಿದ್ರು ಕೂಡ ಅಲ್ಲಿ ಮೃತದೇಹಗಳು ಸಿಗ್ತಾ ಇಲ್ಲ, ಲಾರಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ನಿಜಕ್ಕೂ ಕೂಡ ಆ ಸ್ಥಳದಲ್ಲಿ ಲಾರಿ ಅಥವಾ ಮೃತದೇಹಗಳು ಸಿಕ್ ಹಾಕೊಂಡಿದ್ಯಾ ಅನ್ನುವಂತಹ ಅನುಮಾನ ಕಾಣುತ್ತೆ, ಅಥವಾ ಆ ನದಿಯಲ್ಲಿ ತೇಲಿ ಹೋಗಿದ್ಯಾ ಅನ್ನುವಂಥದ್ದು ಕಾಣುತ್ತೆ. ಸೊ ಈಗ ಜಿಲ್ಲಾಡಳಿತ ಅಂತ್ಯಗೊಳಿಸೋದಕ್ಕೆ ಎಲ್ಲ ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ಯಾ, ಅಥವಾ ಇನ್ನೇನಾದ್ರೂ ಕ್ಲೂ ಸಿಕ್ಕಲ್ಲಿ ಮತ್ತೆ ಶೋಧ ಕಾರ್ಯವನ್ನ ಮುಂದುವರಿಸುವಂತಹ ಸಾಧ್ಯತೆಗಳಿದೆಯಾ? ಚೈತ್ರ, ಇವತ್ತು ಒಂದು ದಿನ ಕಾರ್ಯಾಚರಣೆ ಮಾಡಿ ಅಂದ್ರೆ ಅಲ್ಲಿ ಏನಾರು ದೊರೆತಾರೆ ಅದನ್ನ ಹುಡುಕುವಂತ ಕೆಲಸ ಮಾಡ್ತಾರೆ. ಆದ್ರೆ ಈಗ ನೀರಿನ ರಭಸ ಹೆಚ್ಚಾಗಿತ್ತು ಇಷ್ಟು ದಿನ, ಇವತ್ತು ಒಂದು 5 ಅಡಿ ನೀರು ಕಮ್ಮಿ ಆಗಿರೋದ್ರಿಂದ ಇವತ್ತೊಂದಿನ ಕಾದು ನೋಡುವ ತಂತ್ರಕ್ಕೆ ಜಿಲ್ಲಾಡಳಿತ ಕೈ ಹಾಕಿದೆ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಾಚರಣೆ ಮುಗಿಸಿ ಆ ನಂತರ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವ ಒಂದು ವಿಚಾರವನ್ನ ಏನು ರಾಜ್ಯ ಸರ್ಕಾರ ಇದೆ, ರಾಜ್ಯ ಸರ್ಕಾರಕ್ಕೆ ತಿಳಿಸಿ ನಂತರ ಮುಂದಿನ ಕಾರ್ಯಗಳನ್ನ ವಹಿಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ನಿನ್ನೆ ಹೇಳಿದ್ರು. ಇವತ್ತು ಕೂಡ ಒಂದು ಕಾರ್ಯಾಚರಣೆ ಮುಗಿಸಿ ನಂತರ ಏನು ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಚೈತ್ರ. ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬಹುತೇಕ ಕಡೆ ಪ್ರವಾಹದ ಭೀತಿ ಶುರುವಾಗಿದೆ. ಇನ್ನು ದೂಧಗಂಗಾ ಆ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಮಾರ್ಕಂಡೇಯ ಹಿರಣ್ಯಕೇಶಿ ಭರ್ತಿಯಾಗಿದೆ. ಜಿಲ್ಲೆಯ 40ಕ್ಕೂ ಅಧಿಕ ಸೇತುವೆಗಳು ಜಲಾವೃತ ಆಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದೆ. ಶಿರೂರಲ್ಲಿ 13ನೇ ದಿನವೂ ಕೂಡ ಒಂದ್ ಕಡೆ ಶಿರೂರಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಈಗ ಮಳೆ ಮತ್ತೊಂದ್ ಕಡೆ ಆರ್ಭಟಿಸ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬಹುತೇಕ ಕಡೆ ಈಗ ಪ್ರವಾಹ ಆರ್ಭಟಿಸ್ತಾ ಇದೆ. ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ದೂಧಗಂಗಾ, ಮಾರ್ಕಂಡೇಯ, ಹಿರಣ್ಯಕೇಶಿ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅಲ್ಲಿನ ಸ್ಥಳೀಯರಲ್ಲೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿದೆ. ಜಿಲ್ಲೆಯ 40ಕ್ಕೂ ಅಧಿಕ ಸೇತುವೆಗಳು ಜಲಾವೃತ ಆಗಿದೆ. ಘಟಪ್ರಭಾ ನದಿಯ ಲೋಳಸೂರ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಗೋಕಾಕ್ ಪಟ್ಟಣದಲ್ಲೂ ಇಳಿದಿಲ್ಲ ನೀರಿನ ಮಟ್ಟ, ಯಾವುದೇ ಕಾರಣಕ್ಕೂ ಇಳಿತಾ ಇಲ್ಲ. ಒಂದು ವೇಳೆ ಇಳಿದ್ರೂ ಕೂಡ ಮತ್ತೆ ಮಳೆ ಆರ್ಭಟಿಸ್ತಾರೆ. 30ಕ್ಕೂ ಅಧಿಕ ಗ್ರಾಮಗಳ ಜನರು ಸ್ಥಳಾಂತರ ಆಗಿದ್ದಾರೆ. 20 ಕಾಳಜಿ ಕೇಂದ್ರ ಆರಂಭಿಸಿದೆ ಜಿಲ್ಲಾಡಳಿತ. ನದಿ ಪಾತ್ರಗಳ ಜನರಿಗೆ ಈಗ ಫುಲ್ ಅಲರ್ಟ್ ಅನ್ನ ಕೊಡಲಾಗಿದೆ. ಇನ್ನು ಬೆಳಗಾವಿಯ ಬಹುತೇಕ ಕಡೆ ಈಗ ಪ್ರವಾಹದ ಭೀತಿ ಶುರುವಾಗಿದೆ. ಸುಮಾರು 1 ತಿಂಗಳಿನಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಜನರು ಮನೆಯಿಂದ ಹೊರಬರೋದಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 40ಕ್ಕೂ ಅಧಿಕ ಸೇತುವೆಗಳು ಕೂಡ ಈಗ ಜಲಾವೃತ ಆಗಿದೆ. 30ಕ್ಕೂ ಹೆಚ್ಚು ಗ್ರಾಮದ ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಒಂದಷ್ಟು ಜನರಿಗೆ ಅಲರ್ಟ್ ಅನ್ನ ಮಾಡಲಾಗಿರುವಂಥದ್ದು. ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ಬೆಳಗಾವಿಯಲ್ಲಿ ನೋಡ್ತಾ ಇದ್ರಲ್ಲ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ, ಸದ್ಯಕ್ಕೆ ಆ ಭಾಗದ ಶಾಲೆಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂತಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರೆದಿದ್ದರಿಂದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಜಲಾಶಯದಿಂದ ಸುಮಾರು 60,000 ಕ್ಯೂಸೆಕ್ ನೀರನ್ನು ಈಗ ಹೊರಬಿಡಲಾಗುತ್ತಿದ್ದರಿಂದ ಬೇನು ಗೋಕಾಕ್ ಬಳಿ ಇರುವ ಪ್ರಮುಖ ಸೇತುವೆ ಲೋಳಸೂರು ಸೇತುವೆ ಈಗ ಜಲಾವೃತಗೊಂಡಿರತಕ್ಕಂಥದ್ದು. ಲೋಳಸೂರು ಸೇತುವೆ ನೋಡಬಹುದು ಆ ದೃಶ್ಯಗಳಲ್ಲಿ 0.5 ಕಿಲೋಮೀಟರ್ನಷ್ಟು ನೀರು ಸಂಪೂರ್ಣವಾಗಿ ಈಗ ಆವರಿಸಿಕೊಂಡಿದೆ. ಏನು ಪ್ರಮುಖವಾಗಿ ಕಳೆದ 48 ಗಂಟೆ ಅಂದರೆ ಕಳೆದ 2 ದಿನಗಳಿಂದಲೂ ಕೂಡ ಈ ಒಂದು ಸೇತುವೆ ಬಂದಾಗಿರ್ತಕ್ಕಂಥದ್ದು. ಮತ್ತು ಗೋಕಾಕ್ ಹಾಗೇನೆ ಧಾರವಾಡ ಮತ್ತು ನಿಪ್ಪಾಣಿಯಿಂದ ಸಂಪರ್ಕಿಸುವ ಪ್ರಮುಖ ಸೇತುವೆ ಇದು. ಹೀಗಾಗಿ ಏನು 20ಕ್ಕೂ ಹೆಚ್ಚು ಪ್ರಮುಖ ನಗರಗಳ ಏನು ಸಂಪರ್ಕ ಈಗ ಸದ್ಯ ಬಂದಾಗಿರ್ತಕ್ಕಂಥದ್ದು. ಇದು ಗೋಕಾಕ್ನಿಂದ ಮುಂದೆ ಘಟಪ್ರಭಾ, ಸಂಕೇಶ್ವರ, ಹುಕ್ಕೇರಿ ಹಾಗೆಯೇ ನಿಪ್ಪಾಣಿ, ಚಿಕ್ಕೋಡಿ ಈ ಭಾಗಕ್ಕೆ ಸಂಪರ್ಕಿಸುವ ಪ್ರಮುಖ ಸೇತುವೆ ಅಂತ ಹೇಳ್ಬೋದು. ಗೋಕಾಕ್ ಹೊರವಲ್ದಿರ್ತಕ್ಕಂಥ ಲೋಳಸೂರು ಸೇತುವೆ ಕಳೆದ 2 ದಿನಗಳಿಂದ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಬರ್ತಾ ಇದ್ದು ಘಟಪ್ರಭಾ ಜಲಾಶಯದಿಂದ ಸುಮಾರು 60,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಅದೇ ರೀತಿ ಮಾರ್ಕಂಡೇಯ ನದಿಯಿಂದ ಸುಮಾರು 25,000 ಕ್ಯೂಸೆಕ್ ನೀರು ಬರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಮಾರ್ಕಂಡೇಯ ಆಗಿರ್ಬೋದು ಮತ್ತು ಬಳ್ಳಾರಿ ನಾಲಾದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರೋದ್ರಿಂದ ಈ ಒಂದು ಜಲಾಶಯ ಈಗ ಬಂದಾಗಿದೆ. ಏನು ಸಾರ್ವಜನಿಕರಿಗೆ ತೀವ್ರ ಅನಾನುಕೂಲವನ್ನ ಈ ಒಂದು ಏನು ಸೇತುವೆ ತಂದೊಡ್ಡಿರ್ತಕ್ಕಂಥದ್ದು. ಗೋಕಾಕ್ ನಗರದಲ್ಲಿ ಪ್ರವಾಹ ಸ್ಥಿತಿ
ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಅಲ್ಲಿನ ಸುಮಾರು 300ಕ್ಕೆ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಜನ ಕಾಳಜಿ ಕೇಂದ್ರಕ್ಕೆ ತೆರಳುವಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದು ಗೋಕಾಕ್ ನಗರದ ದೃಶ್ಯ. ಗೋಕಾಕ್ ಹೊರಹೊಳದಲ್ಲಿ ಈ ಒಂದು ಲೋಳಸೂರು ಸೇತುವೆ ಬರ್ತಕ್ಕಂಥದ್ದು ನೋಡಿದ್ರೆ ಸಮುದ್ರ ರೀತಿಯಲ್ಲಿ ಇಲ್ಲಿ ನೀರು ಸದ್ಯ ಆವರಿಸಿರ್ತಕ್ಕಂಥದ್ದು. ಈ ಒಂದು ಲೋಳಸೂರು ಸೇತುವೆ ಕೆಳಭಾಗದ ಅಡಿಬಟ್ಟಿ, ಮೆಳವಂಕಿ, ಉದಗಟ್ಟಿ ಮತ್ತು 10ಕ್ಕೂ ಹೆಚ್ಚು ಗ್ರಾಮಗಳಲ್ಲೂ ಕೂಡ ಈಗ ಸದ್ಯ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಘಟಪ್ರಭೆ ಉಕ್ಕಿ ಹರಿತಾ ಇದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಪ್ರವಾಹ ಭೀತಿ ಆರಂಭವಾಗಿರ್ತಕ್ಕಂಥದ್ದು. ಜನ ಜಾನುವಾರು ಸಮೇತ ಈಗ ಗ್ರಾಮವನ್ನು ತೊರೆದು ಕಾಳಜಿ ಕೇಂದ್ರವನ್ನು ಸೇರ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡ್ತಾ ಇದೆ. ಲಿಂಗಸಗೂರಿನ ಶೀಲಹಳ್ಳಿ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಇನ್ನು ಕೃಷ್ಣಾ ನದಿ ನಡುಗಡ್ಡೆಯಲ್ಲಿ ಕುರಿಗಾಹಿಗಳು ಸಿಕ್ಕಾಕೊಂಡಿದ್ದಾರೆ. ಇನ್ನು ಧುಮ್ಮಿಕ್ಕಿ ಹರಿಯೋ ನದಿ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಕುರಿಗಾಹಿಗಳು. ಸುಮಾರು 1 ಗಂಟೆಗಳ ಕಾಲ ಕುರಿಗಾಹಿಗಳು ಪೇಚಾಟ ಪಟ್ಟಿದ್ದಾರೆ. ರಾಯಚೂರು ಜಿಲ್ಲೆ ಲಿಂಗಸಗೂರಿನ ಶೀಲಹಳ್ಳಿ ಸೇತುವೆ ಕಂಪ್ಲೀಟ್ ಆಗಿ ಈಗ ಮುಳುಗಡೆ ಆಗಿದೆ. ಕೃಷ್ಣಾ ನದಿ ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಒಂದಷ್ಟು ಕುರಿಗಾಹಿಗಳು. ಕುರಿ ಮೇಯಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಧುಮ್ಮಿಕ್ಕಿ ಹರಿಯೋ ನದಿ ನೋಡಿ ಪಾಪ ಕುರಿಗಾಹಿಗಳು ಬೆಚ್ಚಿಬಿಟ್ಟಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಕುರಿಗಾಹಿಗಳು ಯಾವ ರೀತಿಯಾಗಿ ಹೊರಗೆ ಬರಬೇಕು ಅಂತ ಹೇಳಿ ಪೇಚಾಟ ಮಾಡಿದ್ದಾರೆ. ಸೊ ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ, ಪಾಪ ಕುರಿ ಮೇಯಿಸೋದಕ್ಕೆ ಹೋದಂತಹ ಕುರಿಗಾಹಿಗಳು ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ಬರಬೇಕು, ಅಲ್ಲಿಂದ ಪಾರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೇಚಾಟವನ್ನು ನಡೆಸಿದ್ದಾರೆ. ಕೊನೆಗೆ ಓಡಿ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಒಂದಷ್ಟು ಕುರಿಗಾಹಿಗಳು. ಆ ದೃಶ್ಯವನ್ನು ನೋಡ್ತಾ ಇದ್ರಲ್ಲ, ಒಂದ್ ಕಡೆ ನದಿಯೂ ಕೂಡ ಧುಮ್ಮಿಕ್ಕಿ ಹರಿತಾ ಇರುವಂಥದ್ದು ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಲಿಂಗಸಗೂರಿನ ಶೀಲಹಳ್ಳಿ ಸೇತುವೆ ಜಲಾವೃತ ಆಗಿರುವಂಥದ್ದು. ಯಾದಗಿರಿಯಲ್ಲಿ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದ ನೀರು ರಿಲೀಸ್ ಮಾಡಲಾಗಿದೆ. ಈ ಹಿನ್ನೆಲೆ ಕೃಷ್ಣಾ ನದಿ ತಟದಲ್ಲಿರುವ ಛಾಯಾ ಭಗವತಿ ದೇವಿ ದೇಗುಲಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಗರ್ಭಗುಡಿ ಮುಳುಗಡೆ ಆಗಿರುವುದರಿಂದ ಉದ್ಭವ ಮೂರ್ತಿ ಬೇರೆಡೆ ಇಟ್ಟು ಪೂಜೆ ಮಾಡಲಾಗ್ತಾ ಇದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ದೇವಸ್ಥಾನದಿಂದ ಕಿಲೋಮೀಟರ್ ದೂರದಲ್ಲೇ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಅಧಿಕಾರಿಗೆ ಕುಂಕುಮ ಇಟ್ಟಿದ್ದಾರೆ ಸುನಿಲ್ ಬೋಸ್. ಜಂಟಿ ನಿರ್ದೇಶಕಿ ಹಣೆಗೆ ಕುಂಕುಮ ಇಟ್ಟಿದ್ದಾರೆ ಸಂಸದ ಬೋಸ್. ಚಾಮುಂಡೇಶ್ವರಿ ತಾಯಿ ಗರ್ಭಗುಡಿಯಲ್ಲೇ ಈ ಘಟನೆ ನಡೆದಿರುವಂತದ್ದು. ಜಂಟಿ ನಿರ್ದೇಶಕಿ ಹಣೆಗೆ ಸಂಸದ ಬೋಸ್ ಹಣೆಗೆ ಕುಂಕುಮವನ್ನ ಇಟ್ಟಿದ್ದಾರೆ. ಚಾಮುಂಡೇಶ್ವರಿ ತಾಯಿ ಗರ್ಭಗುಡಿಯಲ್ಲೇ ಈ ಘಟನೆ ನಡೆದಿರೋದು. ಸವಿತಾ ಹಣೆಗೆ ಕುಂಕುಮವನ್ನ ಇಟ್ಟಿದ್ದಾರೆ ಸುನಿಲ್ ಬೋಸ್. ಆಷಾಢ ಮಾಸದ 3ನೇ ಶುಕ್ರವಾರ ನಡೆದಂತಹ ಘಟನೆ ಇದು. ಅವತ್ತು ಸಾಕಷ್ಟು ಪೂಜೆಯನ್ನು ಸಲ್ಲಿಸಲಾಗಿದೆ. ಆಷಾಢ ಮಾಸದ 3ನೇ ಶುಕ್ರವಾರ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುತ್ತಾರೆ. ಆ ಶುಕ್ರವಾರವೇ ಈ ಘಟನೆ ನಡೆದಿರೋದು. ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ ಈ ವಿಷಯ. ಸವಿತಾ ಹಣೆಗೆ ಕುಂಕುಮ ಇಟ್ರಲ್ಲ ಬೋಸ್ ಅವರು, ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ನೋಡ್ತಾ ಇದ್ರಲ್ಲ ಫೋಟೋದಲ್ಲಿ ಯಾವ ರೀತಿಯಾಗಿ ಬೋಸ್ ಅವರು ಕುಂಕುಮ ಇಡ್ತಾ ಇದ್ದಾರೆ ಹಣೆಗೆ ಅಂತ ಹೇಳಿ. ಸೊ ಇದು ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಡೆದಿರುವಂತಹ ಘಟನೆ. ಅಧಿಕಾರಿಗೆ ಕುಂಕುಮ ಇಟ್ಟಿದ್ದಾರೆ ಸುನಿಲ್ ಬೋಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್. ಈಗ ಆಷಾಢ ಮಾಸದ 3ನೇ ಶುಕ್ರವಾರ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ, ಬಟ್ ಅದೆಲ್ಲ ಹೊರತುಪಡಿಸಿದ್ರೆ ಇವಾಗ ಬೋಸ್ ಅವರು ಅಧಿಕಾರಿ ಹಣೆಗೆ ಕುಂಕುಮ ಇಟ್ಟಿದ್ದಾರಲ್ಲ, ಏನಿದು ಘಟನೆ? ಚೈತ್ರ, ಏನು ಸುನಿಲ್ ಬೋಸ್ ಅವರು ಹಿಂದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ನನಗೆ ಮದುವೆ ಆಗಿಲ್ಲ ಅನ್ನುವಂತೆ ಪುಟ್ಟಭಟ್ನ ಸಲ್ಲಿಸಿದ್ದಾರೆ. ಆದ್ರೆ ಇದೀಗ ಏನು ಸರ್ಕಾರದ ಟೂರಿಸಂ ಡಿಪಾರ್ಟ್ಮೆಂಟ್ ಮೈಸೂರಿನ ಜಂಟಿ ಇಲಾಖೆ ನಿರ್ದೇಶಕರಾದ ಸವಿತಾ ಅವರು ಅಡೆಗೆ ಕುಂಕುಮ ಇಟ್ಟಿರುವಂತದ್ದು ಈಗ ಸಾಕಷ್ಟು ಚರ್ಚೆಗೆ ಘಾತ ಆಗಿದೆ. ಅಂದ್ರೆ ಸುನಿಲ್ ಬೋಸ್ ಅವರು ಅಫಿಡವಿಟ್ನಲ್ಲಿ ಸುಳ್ಳು ಹೇಳಿದ್ದಾರ, ಅವ್ರಿಗೆ ಮದ್ವೆ ಆಗಿದ್ಯಾ? ನಿಜಕ್ಕೂ ಅವ್ರಿಗೆ ಮದ್ವೆ ಆಗಿದ್ದು ಸುಳ್ಳು ಹೇಳಿ ಅಫಿಡವಿಟ್ನ ಅದೇ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಕೊಟ್ಟಿದ್ದ ಅದು ಯಾಕೆ ಅನ್ನುವಂತ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿರುವಂತದ್ದೆಲ್ಲ. ಈ ಹಿಂದೆ ಏನು ಬಿಜೆಪಿ ಅವರು ಒಂದು ದೂರನ್ನು ಸಹ ಕೊಟ್ಟಿದ್ರು, ಅಂದ್ರೆ ಸುನಿಲ್ ಬೋಸ್ ಅವರು ಮದ್ವೆ ಆಗಿದೆ, ಅವ್ರಿಗೆ ಒಂದು ಮಗು ಸಹ ಇದೆ ಅನ್ನುವಂತ ದೂರನ್ನ ಕೊಟ್ಟು ಫೋಟೋಗಳನ್ನು ಸಹ ಕೊಟ್ಟಿದ್ರು. ಅಲ್ಲದೆ ಅವರು ಅಫಿಡವಿಟ್ ನಲ್ಲಿ ಸುಳ್ಳನ್ನ ಹೇಳಿದ್ದಾರೆ, ಅಂದ್ರೆ ಚುನಾವಣಾ ಆಯೋಗಕ್ಕೆ ಇರ್ಬೋದು ಅಥವಾ ರಾಜ್ಯಕ್ಕೂ ರಾಜ್ಯದ ಜನರಿಗೂ ಸಹ ಯಾಕೆ ಮದುವೆ ಆಗಿಲ್ಲ ಅನ್ನುವಂತ ಸುಳ್ಳನ್ನ ಹೇಳಿದ್ದಾರೆ ಅಂತ ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು ಸದ್ಯಕ್ಕೆ ಈಗ ಚರ್ಚೆಗೆ ಗ್ರಾಸವಾಗಿರುವಂತ ವಿಷಯ. ನಿಜಕ್ಕೂ ಸುನಿಲ್ ಬೋಸ್ ಅವರು
ಸವಿತಾ ಅವ್ರನ್ನ ಮದುವೆ ಆಗಿದ್ದಾರ ಅಥವಾ ಅವರ ಹಣೆಗೆ ಕುಂಕುಮ ಇಟ್ಟಿದ್ದು ಯಾಕೆ ಅನ್ನುವಂಥದ್ದು ಕೂಡ ಈಗ ಚರ್ಚೆಗೆ ಅಗ್ರಸವಾಗಿರುವಂತದ್ದು ಚೈತ್ರ. ಓಕೆ, ಧನ್ಯವಾದಗಳು ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ.